ಎಸಿಯವರ ಆ ಒಂದು ಮಹತ್ ಕಾರ್ಯದಿಂದ ವೃದ್ಧನೇ ಬದುಕೆ ಬದಲಾಗಿರುವಂತಹ ಸ್ಟೋರಿ ಇದಾಗಿದೆ. ಎಸಿಯವರ ಖಡಕ್ ಆದೇಶದ ಫಲವಾಗಿ ಈಗ ವೃದ್ಧರನ್ನ ನಿರ್ಲಕ್ಷಿಸಿದವರಿಗೆ ಖಡಕ್ ಆದೇಶ ಏನು ಕೊಟ್ಟಿದ್ರು ಅದೀಗ ಪಾಠ ಆಗಿದೆ. ಹಿರಿಯ ಜೀವಗಳಿಗೆ ನೆಮ್ಮದಿಯನ್ನು ಮೂಡಿಸಿದ್ದಾರೆ ದಕ್ಷ ಪ್ರಾಮಾಣಿಕ ಅಧಿಕಾರಿಯ ಖಡಕ್ ಆದೇಶ. ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಡಾಕ್ಟರ್ ಜಿ ಸಂತೋಷ್ ಕುಮಾರ್ ಅವರ ಆದೇಶದಿಂದ ನೆಮ್ಮದಿಯ ನೆಟ್ಟಿಸಿರನ್ನ ಈಗ ಹಿರಿಯ ಜೀವಗಳು ಬಿಟ್ಟಿವೆ. ಹೆತ್ತವರ ಅತ್ತೆ ಮಾವಂದಿರ ನಿರ್ಲಕ್ಷ್ಯದಿಂದ ಇವರು ದೂರ ಇದ್ದರು. ಈಗ ಮರಳಿ ಗೂಡಿಗೆ ಸೇರಿರುವಂತಹ ಕಥೆ ಇದು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿರುವಂತಹ ಮಾನವೀಯ ಕಾರ್ಯ. ಚಿಂತಾಮಣಿ ತಾಲೂಕು ನಾಗರಾಜಪಲ್ಲಿ ಗ್ರಾಮದಲ್ಲಿ ಸೊಸೆ ಮೊಮ್ಮಕ್ಕಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿ 4 ವರ್ಷಗಳ ಕಾಲ ನರಕವನ್ನ ಈ ನೋಡಿತ್ತು ಈ ವೃದ್ಧೆ. ಈಗ ನೆಮ್ಮದಿಯ ಕಿರಣ ಮೂಡಿದೆ. ಸೊಸೆ ಅಕ್ಕಯ್ಯಮ್ಮ ಹಾಗೆ ಮೊಮ್ಮಕ್ಕಳ ಅಸಡ್ಡೆಯಿಂದ ಮಳೆಗಾಲ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಗಾಳಿ ಬಿಸಿಲನ್ನ ಲೆಕ್ಕಿಸದೆ ಹೊಲದಲ್ಲಿನ ಗುಡಿಸಿಲಿನಲ್ಲಿ ಈ ವೃದ್ಧೆ ವಾಸವನ್ನ ಮಾಡ್ತಾ ಇದ್ರು. ಸುಮಾರು 85 ವರ್ಷ ಈ ವೃದ್ಧೆಗೆ. ರಾಮ ಲಕ್ಷ್ಮಣರ ಮಗ ಶಂಕರಪ್ಪ 3 ವರ್ಷಗಳಿಂದ ಹಿಂದೆನೆ ಅವರು ನಿಧನರಾಗಿದ್ರು. ಏಕೈಕ ಮಗನ ಸಾವಿನ ನಂತರ 4 ವರ್ಷಗಳ ಕಾಲ ಅಕ್ಷರಶಃ ನರಕ ಯಾತನೆಯನ್ನ ರಾಮ ಲಕ್ಷ್ಮಮ್ಮ ಅನುಭವಿಸಿದ್ದಾರೆ. ರಾಮ ಲಕ್ಷ್ಮಮ್ಮ ಅವರ ನೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಅವರ ಸಂಬಂಧಿಕರು ಹಂಚಿಕೊಂಡಿದ್ರು. ನೋವಿಗೆ ಚಿಕ್ಕಬಳ್ಳಾಪುರ ಎಸಿ ಡಾಕ್ಟರ್ ಜಿ ಸಂತೋಷ್ ಕುಮಾರ್ ಅವರು ಸ್ಪಂದಿಸಿದ್ದಾರೆ. ಖುದ್ದು ನಾಗರಾಜಪಲ್ಲಿ ಗ್ರಾಮಕ್ಕೆ ಭೇಟಿ ಕೊಟ್ಟು ವೃದ್ಧೆಗೆ ನ್ಯಾಯವನ್ನ ಒದಗಿಸಿ ಆಸ್ಪತ್ರೆಗೆ ದಾಖಲಿಸಿ ಸೂಕ್ತ ಚಿಕಿತ್ಸೆಗೂ ಕೂಡ ಅವರು ಸೂಚನೆಯನ್ನ ಕೊಟ್ಟಿದ್ರು. ಎಸಿ ಅವರ ಆದೇಶವನ್ನ ಪಾಲಿಸಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಗತ್ಯ ಚಿಕಿತ್ಸೆಯನ್ನ ಕೂಡ ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ. ಮಲ್ಲಪ್ಪ, ನಿಜಕ್ಕೂ ಎಸಿ ಅವರ ಈ ಕಾರ್ಯಕ್ಕೆ ಒಂದು ಆಟ್ಸ್ ಆಫ್ ಅನ್ನ ಹೇಳಲೇಬೇಕು. ಸದ್ಯಕ್ಕೆ ಈಗ ಹಿರಿಯ ಜೀವ ಹೇಗಿದೆ, ಕುಟುಂಬಸ್ಥರು ಅವರನ್ನ ಚೆನ್ನಾಗಿ ಈಗ ನೋಡ್ಕೋತಾ ಇದಾರ ಹೇಗೆ? ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಂತ ಈ ಒಂದು ಘಟನೆ ಇಡೀ ವೃದ್ಧ ಸಮುದಾಯವನ್ನು ಬೆಚ್ಚಿ ಬಿಡಿಸಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನಂದ್ರೆ ಈ ವಿಷಯ, ಈ ವೃದ್ಧ ಏನು ಮಗ ಒಂದು 3 ವರ್ಷಗಳಿಂದ ತೀರ್ಕೊಂಡಿರ್ತಾರೆ ಶಂಕರಪ್ಪನವರು, ಅವ್ರ ಗಂಡನ ಸಹ ತೀರ್ಕೊಂಡಿರ್ತಾರೆ. ಆದ್ರೆ ಏನಾಗುತ್ತಂದ್ರೆ ಅವ್ರ ಸೊಸೆ ಮತ್ತು ಮೊಮ್ಮಕ್ಕಳು ಇರ್ತಾರೆ, ಅವ್ರ ಇವ್ರನ್ನ ಹೊರಗಾಕಿರ್ತಾರೆ. ಇವ್ರ ಆಸ್ತಿ ಬರ್ಸ್ಕೊಂಡು ಮತ್ತೆ ಮನೆ ಮಠೆಲ್ಲ ತಗೊಂಡು ವೃದ್ಧನ ಹೊರಗಾಗ್ತಾರೆ. ಅಂದ್ರೆ ಏನಂದ್ರೆ ಇವರಿಂದ ನಮ್ಗೇನ್ ಕೆಲಸ ಇಲ್ಲ ಅನ್ನೋ ಲೆಕ್ಕದಲ್ಲಿ ಹೊಲದಲ್ಲಿ ಹಾಕ್ಬಿಡ್ತಾರೆ. ಅಂದ್ರೆ ಹೊಲದಲ್ಲಿ ಒಂದು ಕುಡಿಸ್ ಹಾಕ್ಬಿಟ್ಟು ಅಲ್ಲಿ ಊಟ ನೀರು ಕೊಡ್ತಾರೆ, ಆದ್ರೆ ಅವ್ರ ಆರೈಕೆ ಮಾಡಲ್ಲ. ಈ ನೆಲೆಯಲ್ಲಿ ಅವರು 2 ವರ್ಷ ಹೊಲದಲ್ಲಿ ಕಲಿತಾರೆ, 2 ವರ್ಷ ಮನೆ ಪಕ್ಕದಲ್ಲಿ ತಿಪ್ಪೆ ಕೂಡ ಒಂದು ಜಾಗ ಸಮೀಪ ಒಂದು ಕಲ ಕಡಿತಾರೆ. ಇದರಿಂದ ಒಂದು ಆಕ್ರೋಶಗೊಂಡಂತ ಸಂಬಂಧಿಕರು ಸ್ಥಳೀಯ ಇದೊಂದು ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ಅರಿಬಿಡ್ತಾರೆ. ಅದರಿಂದ ಹೆಚ್ಚತ್ತಂತ ಒಂದು ಕಂದಾಯ ಅಧಿಕಾರಿಗಳು ಮತ್ತು ಚಿಕ್ಕಬಳ್ಳಾಪುರ ಎಸ್ಸಿ ಡಾಕ್ಟರ್ ಜಿ ಸಂತೋಷ್ ಕುಮಾರ್ ಅವರು ಸ್ಥಳಕ್ಕೆ ಖುದ್ದು ಭೇಟಿ ಕೊಟ್ಟು ವೃದ್ಧಿಯ ಒಂದು ವೃದ್ಧಿಗೆ ಸಾಂತ್ವನ ಹೇಳಿ ಮತ್ತೆ ಅವರು ಅವನು ಏನು ಪೋಷಿಸಿದ್ದಾರೆ ಅವರು ಕುಟುಂಬಸ್ಥರು ಅವರಿಗೆ ಬುದ್ಧವಾದ ಹೇಳಿ ಮತ್ತೆ ಅವರ ಜಮೀನು ಏನಿತ್ತು 10 ಎಕರೆ ಜಮೀನು ಮತ್ತೆ ಮನೆ ಎಲ್ಲ ಸೇರಿ ಅವ್ರ ವೃದ್ಧ ಹೆಸರಿಗೆ ಬರೀತಾರೆ. ಮತ್ತು ಮಾಸಿಕ ಒಂದು 4.5 ಸಾವಿರ ಮಕ್ಕಳಿಂದ ಮತ್ತು ಮೊಮ್ಮಕ್ಕಳು ಮತ್ತು ಸಸ್ಯದಿಂದ ನೀಡ್ಬೇಕಂತ ಹೇಳ್ಬಿಟ್ಟು ಹೇಳ್ತಾರೆ. ಏನಂದ್ರೆ ವಿಶೇಷವಾಗಿ ಆ ವೃದ್ಧೆಗೆ ಗಂಡನೂ ಇಲ್ಲ ಮಕ್ಕಳು ಇಲ್ಲ ಯಾರು ಇಲ್ದಿದೆ, ಆ ಸಸ್ಯ ಮಾತ್ರ ಆಸರೆಯಾಗಿರ್ತಾರೆ. ಇಂತ ಒಂದು ಸಮಯದಲ್ಲಿ ಈ ರೀತಿ ಒಂದು ಬದುಕು ಬರ್ಬರ್ ಆಗ್ತಾ ಇದೆ ಅಂತ ಒಂದು ಸನ್ನಿವೇಶದಲ್ಲಿ ವೃದ್ಧರಿಗೆ ಒಂದು ಎಸಿ ಅವರು ಒಂದು ಆದೇಶ ಖಡಕ್ ಒಂದು ಸೂಚನೆ ಕೊಟ್ಟಿದೆ ಅಂತ ಹೇಳಿದ್ರು. ಪ್ರಮುಖವಾಗಿ ಏನಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯಲ್ಲಿ ಬಹುತೇಕ ವೃದ್ಧರು ಏನು ಮಕ್ಕಳಿಂದ ದೂರ ಆಗಿದ್ರು. ಎಸಿ ಅವರ ಒಂದು ಆದೇಶದ ನಂತರ ಪೋಷಕರು ಇದು ಮಕ್ಕಳು ಏನಿದ್ರೆ ಮಕ್ಕಳ ತಮ್ಮ ತಂದೆ ತಾಯಿಗಳನ್ನ ಹಿರಿಯರನ್ನ ಕರ್ಕೊಂಡ್ಬಂದು ಮನೆಯಲ್ಲಿ ಇಟ್ಕೊಂಡು ಸಾಕುವಂತ ಕೆಲಸ ಆಗ್ತದೆ ಅಂತ ಹೇಳ್ಬೇಕು. ಯಾಕಂದ್ರೆ ಇವ್ರ ಆಸ್ತಿ ಹೋಗ್ಬಿಡುತ್ತೆ, ಯಾಕಂದ್ರೆ ಇವ್ರ ಆಸ್ತಿ ಮರಳಿ ಇನ್ನು ಪೋಷಕರಿಗೆ ಪ್ರೀತರ ಅಂತ ಹಿನ್ನೆಲೆಯಲ್ಲಿ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.